ನಮಸ್ಕಾರ ಎಲ್ಲರಿಗೂ ಕಾಲಾಷ್ಟಮಿಯ ಶುಭಾಶಯಗಳು ಇವತ್ತು ಇವತ್ತು ಅಂದರೆ ಇಪ್ಪತ್ತೆಂಟನೇ ತಾರೀಕು ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಇವತ್ತು ಕಾಲಾಷ್ಟಮಿ ಅಂತ ಕಾಲಭೈರವನ ಅಷ್ಟಮಿ ಅಂತ ಒಂದು ಪೂಜೆ ಬರ್ ಮಾಡ್ತಾರೆ ಕಾಲಭೈರವ ಅಂದರೆ ಯಾರು ಕಾಲಭೈರವ ಶಿವನ ಒಂದು ಉಗ್ರವಾದ ರೂಪ ನೀವೆಲ್ಲ ಕೇಳಿರ್ತೀರ ಐವತ್ತೆರಡು ಶಕ್ತಿಪೀಠಗಳಿದೆ ಭಾರತದಲ್ಲಿ ಈ ಶಕ್ತಿಪೀಠಕ್ಕೆ ಒಬ್ಬ ಕೋತ್ವಾಲ್ ಅಂತ ಇರ್ತಾನೆ ಕೋತ್ವಾಲ್ ಅಂದರೆ ಕ್ಷೇತ್ರಪಾಲಕ ಎಲ್ಲ ಶಕ್ತಿಪೀಠದಲ್ಲೂ ಕಾಲಭೈರವ ಒಂದು ಕ್ಷೇತ್ರಪಾಲಕ ಕ್ಷೇತ್ರಪಾಲಕ ಅಂದರೆ ಯಾರು ದೇವಿ ಪೂಜೆಗೆ ಹೋಗಬೇಕು ಅಂತ ಅಂದರೆ ಫಸ್ಟು ನಿಮಗೆ ಕಾಲಭೈರವನ ಅಪ್ಪಣೆ ಆಗಬೇಕು ಸೊ ಹಾಗಾಗಿ ಕಾಲಭೈರವ ದೇವಿ ಉಪಾಸನೆಗೆ ಹೋಗಬೇಕು ಅಂದವರೆಲ್ಲ ಮೊದಲು ಕಾಲಭೈರವನ ಉಪಾಸನೆ ಮಾಡಬೇಕು ಅಂತ ಶಕ್ತಿ ಉಪಾಸನೆ ಮಾಡಬೇಕು ಅಂದರೆ ಶಿವನ ಉಗ್ರವಾದ ರೂಪಕ್ಕೆ ಉಪಾಸನೆ ಮಾಡಿಕೊಂಡು ಮುಂದೆ ಶಕ್ತಿ ಉಪಾಸನೆ ಮಾಡಬೇಕು ಅಂತ ಇದೆಲ್ಲ ಕೇಳಿರೋದು ನಿಮಗೆ ಒಂದು ಇನ್ಫಾರ್ಮೇಷನ್ ಇದ್ದೀನಿ ಪ್ರತಿ ತಿಂಗಳು ಈ ಕೃಷ್ಣ ಪಕ್ಷದ ಎಂಟನೇ ದಿನ ಕಾಲಾಷ್ಟಮಿ ಅಂತ ಒಂದು ತಿಥಿ ಬರುತ್ತೆ ಈ ತಿಥಿ ದಿನಕ್ಕೆ ಎಲ್ಲರೂ ಕಾಲಭೈರವನ ಪೂಜೆ ಮಾಡ್ತಾರೆ ಈ ಇತ್ತೀಚೆಗೆ ಕಾಲಭೈರವನ ಪೂಜೆ ಕಾಲಭೈರವ ಉಪಾಸನೆ ತುಂಬ ಪ್ರತೀತಿಯಲ್ಲಿ ಬರ್ತಾ ಇದೆ ಮುಂಚೆನೂ ಇತ್ತು ತುಂಬ ವರ್ಷಗಳ ಹಿಂದೆ ಹಿಮಾಲಯದಲ್ಲೆಲ್ಲ ಮಾಡೋರು ಮುಂಚೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಮತ್ತೆ ಸನಾತನ ಧರ್ಮದ ಬಗ್ಗೆ ಪ್ರಚಾರ ಮಾಡಿಕೊಂಡು ಕಾಲಭೈರವನ ಪೂಜೆ ಇನ್ನು ಬೇರೆ ಬೇರೆ ದೇವತೆಗಳ ಪೂಜೆಗಳು ಮಾಡ್ತಾ ಇದ್ದಾರೆ ಇವತ್ತಿನ ದಿನಕ್ಕೆ ಕಾಲಭೈರವನ್ ಬಗ್ಗೆ ಇನ್ನೊಂದೆರಡು